ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಲ್ಲಿ ಮೀಟಿಂದ ಒಂದು ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಅಂದರೆ ನಿಮ್ಮದು ವರ್ಟಿಕಲ್ ಪ್ರೊಸೆಷನ್ ಅಪ್ಲಿಕೇಶನ್ ಅಂತ ಬಿಟ್ಟಿದ್ದಾರೆ. ಆಟೋನಮಸ್ ಮತ್ತು ಅಫ್ರೂ ಕ್ರೆಡಿಟ್ ವಿಡಿಯೋ ಕಾಲೇಜ್ಗಳಲ್ಲಿ ಬಿಟ್ಟಿದ್ದಾರೆ. ಏನಂದರೆ ಬಿ ಪ್ಲಾನ್ ಬಿ ಬಿ ಟೆಕ್ ಬಿ ಆರ್ ಕೋರ್ಗೆ. ಏನಂದರೆ ನೀವು ಇಂಜಿನಿಯರಿಂಗ್ ನೀವು ಇಷ್ಟು ಟೈಮ್ ಒಳಗೆ ಮುಗಿಸ್ಬೇಕು ಅಂತ ಇರುತ್ತೆ. ಬಿ ಅಥವಾ ಬಿ ಟೆಕ್ ಅಥವಾ ಬಿ ಪ್ಲಾನ್ ಅಥವಾ ಬಿ ಆರ್ಕ್ ನೀವು ಇಷ್ಟು ಡ್ಯೂರೇಷನ್ ಒಳಗೆ ನೀವು ಮುಗಿಸ್ಬೇಕಂತ ಇರುತ್ತೆ. ಅದ್ರ ಬಗ್ಗೆ ವಿ ಟಿ ಅವರು ಪರ್ಮಿಷನ್ ಮತ್ತು ಕಂಡೀಷನ್ ಬಿಟ್ಟಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಒಂದು ಕಡೆಯಿಂದ ಗುಡ್ ನ್ಯೂಸ್ ಬಂಪರ್ ಅಂತ ಹೇಳಿ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂದರೆ ಲೈಕ್ನ ಮಾಡಿ. ಓಕೆ, ವಿಡಿಯೋ ಶುರು ಮಾಡೋಣ. ಯಾವ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಅಂದರೆ, ಯಾರು ವಿದ್ಯಾರ್ಥಿಗಳು ನೀವು ರೆಗ್ಯುಲರ್ ಆಗಿದ್ದರೆ ನೀವು 8 ವರ್ಷದಲ್ಲಿ ನೀವು ಇಂಜಿನಿಯರಿಂಗ್ ಮುಗಿಸ್ಬೇಕಾಗುತ್ತೆ. ಇನ್ ಕೇಸ್ ನೀವು ಲ್ಯಾಟರಲ್ ಎಂಟ್ರಿ ಆದರೆ ನೀವು 6 ವರ್ಷದೊಳಗೆ ನೀವು ಮುಗಿಸ್ಬೇಕಾಗುತ್ತೆ. ಆ್ಯಸ್ ಪರ್ ಅಡ್ಮಿಷನ್, ನೀವು ಅಡ್ಮಿಷನ್ ಆಗಿದ್ದ ದಿನಾಂಕದಿಂದ ಕರೆಕ್ಟಾಗಿ 8 ವರ್ಷ, ನೀವು ಅಡ್ಮಿಷನ್ ಆಗಿದ್ದ ದಿನಾಂಕದಿಂದ ಕರೆಕ್ಟಾಗಿ 6 ವರ್ಷ ಟೈಮ್ ಇರುತ್ತೆ. ನಿಮಗೆ ರೆಗ್ಯುಲರಿಗೆ 8 ವರ್ಷ ಟೈಮ್ ಇರುತ್ತೆ, ಲ್ಯಾಟರಲ್ ವಿದ್ಯಾರ್ಥಿಗಳಿಗೆ 6 ವರ್ಷ ಟೈಮ್ ಇರುತ್ತೆ. ಅಷ್ಟರೊಳಗೆ ನೀವು ನಿಮ್ಮ ಬಿ ಇ ಬಿ ಟೆಕ್ ಬಿ ಪ್ಲಾನ್ ಅವ್ರನ್ನ ಮುಗಿಸ್ಬೋದು. ಮತ್ತು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅವರಿಗೆ ಕೂಡ 10 ವರ್ಷ ಟೈಮ್ ಇರುತ್ತೆ. ಫಾರ್ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಅವರು ಕೂಡ 10 ವರ್ಷದೊಳಗೆ ನೀವು ಮುಗಿಸ್ಬೇಕಾಗುತ್ತೆ. ಇಲ್ಲಿ ಮೇನ್ ಏರೋ ಕೊಟ್ಟಿದ್ದಾರೆ ಅಂದರೆ ಒಂದು ರೀ ಅಡ್ಮಿಟೆಡ್ ಸ್ಟೂಡೆಂಟ್ಸ್ಗಳಿಗೆ ಕೂಡ ಎಲಿಜಿಬಲ್ ಆಗ್ತಾರೆ. ಮತ್ತು ಬಂದುಬಿಟ್ಟು ಫೇಲ್ ಆಗಿ ಮತ್ತು ಬ್ಯಾಕ್ಲಾಗ್ ಆಗಿ ಮತ್ತೆ ಹಿಂದೆ ಬಂದಿರೋ ವಿದ್ಯಾರ್ಥಿಗಳು ಕೂಡ ಎಲಿಜಿಬಲ್ ಅಪ್ಲೈ ಆಗುತ್ತಾರೆ. ಮತ್ತು ಸಿ ಎಲ್ಲಿ ಫೇಲ್ ಆಗಿ ಹಿಂದೆ ಉಳಿದಿರೋ ವಿದ್ಯಾರ್ಥಿಗಳು ಅಪ್ಲೈ ಆಗ್ತಾರೆ. ಮತ್ತು 5th ಸೆಮ್ ಆಗಿರ್ಬೋದು, ಪ್ರತಿಯೊಂದು ಸಿಮ್ ಕೂಡ ಎದುರಲ್ಲಿ ಎಲಿಜಿಬಲ್ ಆಗ್ತೀರಾ. ಯಾರು ಮತ್ತೆ ಪ್ರತಿಯೊಂದು ಸೆಮ್ಮಲ್ಲೂ ಕೂಡ ಫೇಲ್ ಆಗಿ ಹಿಂದೆ ಬರ್ತೀರಾ ಅಥವಾ ಸಿ ಎಲ್ಲಿ ಕೂಡ ಫೇಲ್ ಆಗಿ ಹಿಂದೆ ಬರ್ತೀರಾ, ಅವರು ಕೂಡ ಇದೆಲ್ಲ ಎಲಿಜಿಬಲ್ ಆಗ್ತೀರಾ. ಅವರಿಗೆ 1 ವರ್ಷ ಟೈಮ್ ಇರುತ್ತೆ, ಅವರು ಕೂಡ ಅಪ್ಲೈ ಮಾಡ್ಬೋದು. ನಂತರ ಬಂದುಬಿಟ್ಟು 1 to 8 semester, ಯಾವ ವಿದ್ಯಾರ್ಥಿಗಳು 1 to 8 semester ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಇರ್ತೀರಾ, ಅವರಿಗೆ ಕೂಡ ಡ್ಯೂರೇಷನ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಯಾವ ವಿದ್ಯಾರ್ಥಿಗಳು ಅಪ್ಲಿಕಬಲ್ ಆಗುತ್ತೆ? ಫಾರ್ 8 ಇಯರ್ ಮತ್ತು 10 ಇಯರ್ ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಬಿ ಇ ಬಿ ಟೆಕ್ ಬಿ ಪ್ಲಾನ್ ಬಿ ಆರ್ಕ್ ಅವರು 2015 2020 2021 ಯಾರು ಓದಿದ್ದೀರಾ ಅವರಿಗೆ ಎಲಿಜಿಬಲ್ ಆಗ್ತೀರಾ 2015 2021. ಮತ್ತು ಲ್ಯಾಟರಲ್ ಎಂಟ್ರಿ ಬಿ ಬಿ ಟೆಕ್ ಅವರು 2016 2021 2022 ಇದರಲ್ಲಿ ಎಲಿಜಿಬಲ್ ಆಗ್ತೀರಾ. ನಮ್ಮ ಇಂಜಿನಿಯರಿಂಗ್ ಕೂಡ 2020 2021 ಅಂದರೆ 2015 2020 2021 ಎಲಿಜಿಬಲ್ ಆಗ್ತೀರಾ. ಮತ್ತು ಲ್ಯಾಟರಲ್ ಎಂಟ್ರಿ ಅವರು 2016 2017 2021 ಎಲಿಜಿಬಲ್ ಆಗ್ತೀರಾ. ಫೋರ್ ಬೋತ್ ಅಫ್ಲಿಕೇಡು ಮತ್ತು ಆಟೋನಮಸ್ ಕಾಲೇಜುಗಳು ಎರಡು ಕೂಡ ಎಲಿಜಿಬಲ್ ಆಗ್ತೀರಾ. ಇಲ್ಲೊಂದು ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ಏನಂದರೆ ನಿಮಗೆ 5th 6th 7th 8th 4th 5th 6th 7th ನೀವು ಯಾವೆಲ್ಲ ವಿದ್ಯಾರ್ಥಿಗಳು ಕೂಡ ಇನ್ನು 1 ಟೈಮ್ ಎಕ್ರೆಡ್ ಸ್ಕೀಮ್ ಅಂತ ಬಿಟ್ಟಿದ್ದಾರೆ. ಅದರ ನೀವು ಎಲಿಜಿಬಲ್ ಆದರೆ ನೀವು ಏನಂದರೆ ನೀವು 8 ಇಯರ್ ರೆಗ್ಯುಲರ್ ಆದರೆ ಮತ್ತು 6 ಇಯರ್ ಲ್ಯಾಟರಲ್ ಎಂಟ್ರಿ ಆದರೆ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಇದ್ರ ಬಗ್ಗೆ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ಬಗ್ಗೆ. ಇದ್ರ ಬಗ್ಗೆ ನಿಮ್ಮ ಕಾಲೇಜಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಂಶುಪಾಲರಿಗೆ ಈ ಥರ ಹೇಳಬೇಕಾಗುತ್ತೆ. ಅವರು ನಿಮಗೆ ಎಕ್ಸಾಮಿನೇಷನ್ ಅಲಾಟ್ಮೆಂಟ್ ಮಾಡ್ತಾರೆ. ವೀಟ್ನ ಸಪ್ರೇಟಾಗಿ ಸರ್ಕ್ಯುಲರ್ ಕೂಡ ಬರ್ತದೆ. ಇದು ಸ್ಪೆಷಲ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಪರ್ಮಿಷನ್ ಆಫ್ ಎಕ್ಸಾಮಿನೇಷನ್ 5th 6th 7th 8th semester ಮತ್ತು 4th 5th 6th 7th semester ಬಿಟ್ಟಿದ್ದಾರೆ. ಅದು ವಿದ್ಯಾರ್ಥಿಗಳು ಮಸ್ಟ್ ಹ್ಯಾವ್ ಅಟೆಂಡ್, ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಬಿ ಇ ಕಂಪ್ಲೀಟ್ ಆಗಿರಲ್ಲ ಫಾರ್ ಪೆಂಡಿಂಗ್ ಇರ್ತದೆ, ಆ ವಿದ್ಯಾರ್ಥಿಗಳಿಗೆ ಕೂಡ ಬಿಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ ಅಪ್ಡೇಟ್ಸು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು. ಸಿಗೋಣ ಮುಂದಿನ